ನೋಡಿ, ಫೈಂಡ್ ಆ ಫೋರಿಯರ್ ಸೈನ್ ಆ್ಯಂಡ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಕಾಮ ಆಲ್ಫಾ ಗ್ರೇಟರ್ ದ್ಯಾನ್ 0. ನೋಡಿ ಇದನ್ನ ಯಾವ ಥರ ಮಾಡೋದು. ಫಸ್ಟ್ ಎಫ್ ಆಫ್ ಎಕ್ಸ್ ಬರ್ಕೊಳ್ಳೋಣ, ಇ ಪವರ್ ಮೈನಸ್ ಆಲ್ಫಾ ಎಕ್ಸ್. ಇಲ್ಲಿ ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್ ಅಂದರೆ ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು ಇಂಟಗ್ರಲ್ ಆಫ್ 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು ಇಂಟಗ್ರಲ್ ಆಫ್ 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಅಂದರೆ ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಇದು ಸೈನ್ ಟ್ರಾನ್ಸ್ಫಾರ್ಮ್ ಏನು ಡಿ ಎಕ್ಸ್. ಇದಕ್ಕೆ ಫಾರ್ಮುಲಾ ಏನು ಅಪ್ಲೈ ಮಾಡಬೇಕಂದ್ರೆ ನಮ್ಮ ಕೈ ಕೊಡಿ, ಇಂಟಗ್ರಲ್ ಆಫ್ ಇ ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸ್ ಡಿ ಎಕ್ಸ್ ಫಾರ್ಮುಲಾ ಇ ಪವರ್ ಎ ಎಕ್ಸ್ ವೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎ ಸೈನ್ ಬಿ ಎಕ್ಸ್ ಮೈನಸ್ ಇ ಕಾಸ್ ಬಿ ಎಕ್ಸ್. ಇಲ್ಲಿ ಎ ಜಾಗದಲ್ಲಿ ಕಂಪೇರ್ ಮಾಡಿ, ಇದು ಇದು ಕಂಪೇರ್ ಮಾಡಿ. ಎ ಜಾಗದಲ್ಲಿ ಮೈನಸ್ ಆಲ್ಫಾ ಇದೆ, ಬಿ ಜಾಗದಲ್ಲಿ ಯು ಇದೆ. ಇದನ್ನ ಇಲ್ಲಿ ರೈಟ್ಗೆ ಹಾಕಿ, ಇದೇನಾಗುತ್ತೆ ಎಫ್ ಎಸ್ ಆಫ್ ಯು ಇಸ್ ಈಕ್ವಲ್ ಟು ಇಲ್ಲಿ ಎ ಜಾಗದಲ್ಲಿ ಮೈನಸ್ ಆಲ್ಫಾ ಹಾಕಿ ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಡಿವೈಡೆಡ್ ಬೈ ಇಲ್ಲೂ ಎ ಜಾಗದಲ್ಲಿ ಮೈನಸ್ ಆಲ್ಫಾ ಹಾಕಿ ಮೈನಸ್ ಆಲ್ಫಾ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಜಾಗದಲ್ಲಿ ಯು ಹಾಕಿ ಪ್ಲಸ್ ಯು ಸ್ಕ್ವೇರ್ ಎ ಜಾಗದಲ್ಲಿ ಮೈನಸ್ ಆಲ್ಫಾ ಹಾಕಿ ಮೈನಸ್ ಆಲ್ಫಾ ಸೈನ್ ಬಿ ಜಾಗದಲ್ಲಿ ಯು ಹಾಕಿ ಮೈನಸ್ ಯು ಕಾಸ್ ಯು ಎಕ್ಸ್ ಲಿಮಿಟ್ ಬಂದು 0 ಟು ಇನ್ಫಿನಿಟಿ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಮೈನಸ್ ಆಲ್ಫಾ ಹೋಲ್ ಸ್ಕ್ವೇರ್ ಅಂದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಇದನ್ನ ಆಚೆ ತೊಗೊಬಿಡಿ. ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು 1 ಬೈ ಆಲ್ಫಾ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಇದನ್ನ ಒಳಗಡೆ ಬರ್ಕೊಳ್ಳಿ. ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಮೈನಸ್ ಆಲ್ಫಾ ಸೈನ್ ಯು ಎಕ್ಸ್ ಮೈನಸ್ ಯು ಕಾಸ್ ಯು ಎಕ್ಸ್ ಲಿಮಿಟ್ಟು ಹಾಕಿ, ಅಪ್ಪರ್ ಲಿಮಿಟ್ ಇನ್ಫಿನಿಟಿ ಹಾಕಿದ್ರೆ ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ 0. ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು 1 ಬೈ ಆಲ್ಫಾ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ 0. 0 ಮೈನಸ್ ಬರೋದು ಅಪ್ಪರ್ ಲಿಮಿಟ್ಗೆ 0 ಆಗುತ್ತೆ ಇದು. ಈಗ ಎಕ್ಸಾಕ್ಟಲ್ಲಿ 0 ಹಾಕಿ, ಇ ಪವರ್ 0 ಮೈನಸ್ ಆಲ್ಫಾ ಸೈನ್ 0 ಮೈನಸ್ ಯು ಕಾಸ್ 0 ಅಂದರೆ ಅಪ್ಪರ್ ಲಿಮಿಟ್ಗೆ 0 ಬರೋದು, ಲೋವರ್ ಲಿಮಿಟ್ಟು ಎಕ್ಸಲ್ಲಿ ಇರ್ತಾಗ 0 ಆಗಬೇಕು. ಇಲ್ಲೇನಾಯಿತು, ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು 1 ಬೈ ಆಲ್ಫಾ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ 0 ಬಿಟ್ಬಿಡಿ ಮೈನಸ್ 1 ನೋಡಿ, ಮೈನಸ್ ಆಲ್ಫಾ ಸೈನ್ 0 ಅಂದರೆ 0 ಆಗುತ್ತೆ, ಯು ಕಾಸ್ 0 ಅಂದರೆ ಯು ಕಾಸ್ 0 ಅಂದರೆ 1. ಇಲ್ಲಿ ಯು ಬೈ ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು ಯು ಬೈ ಆಲ್ಫಾ ಸ್ಕ್ವೇರ್ ಯು ಸ್ಕ್ವೇರ್ ಆಗುತ್ತೆ. ಇದು ಬಂದು ಸೈನ್ ಟ್ರಾನ್ಸ್ಫಾರ್ಮ್. ಈಗ ಕೊಸೈನು ಮಾಡಿ ಅಂತ ಹೇಳಿದ್ರೆ ಕೊಸೈನ್ ಯಾವ ಥರ ನೋಡಿ, ನೋಡಿ ಎಫ್ ಸಿ ಆಫ್ ಯುಗೆ ಫಾರ್ಮುಲಾ ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಈಗ ನೋಡಿ ಎಫ್ ಸಿ ಆಫ್ ಯು ಇಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಅಂದರೆ ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಈಗ ಇದಕ್ಕೆ ಯಾವ ಫಾರ್ಮುಲಾ ಅಂದರೆ ನಾವು ಕೈಕೊಳ್ಳಿ ಈ ಫಾರ್ಮುಲಾ, ಇ ಪವರ್ ಎ ಎಕ್ಸ್ ಕಾಸ್ ಇಂಟಗ್ರಲ್ ಆಫ್ ಇ ಪವರ್ ಎ ಎಕ್ಸ್ ಕಾಸ್ ಬಿ ಎಕ್ಸ್ ಡಿ ಎಕ್ಸ್ಗೆ ಫಾರ್ಮುಲಾ ಬಂದು ಇ ಪವರ್ ಎ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎ ಕಾಸ್ ಬಿ ಎಕ್ಸ್ ಪ್ಲಸ್ ಬಿ ಸೈನ್ ಬಿ ಎಕ್ಸ್ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು.
ಇಲ್ಲಿ ಏನಾಗುತ್ತೆ, ಇಲ್ಲಿ ಕಂಪೇರ್ ಮಾಡಿ ಎ ಜಾಗದಲ್ಲಿ ಏನಿದೆ ಇದು ಮತ್ತು ಇದು ಕಂಪೇರ್ ಮಾಡಿ. ಎ ಜಾಗದಲ್ಲಿ ಮೈನಸ್ ಆಲ್ಫಾ ಇದೆ, ಬಿ ಜಾಗದಲ್ಲಿ ಯು ಇದೆ. ಎ ಅಂದರೆ ಮೈನಸ್ ಆಲ್ಫಾ, ಬಿ ಅಂದರೆ ಯು. ಇದನ್ನ ಇಲ್ಲಿ ರಿಪ್ಲೇಸ್ ಮಾಡಿದ್ರೆ ರೈಟಲ್ಲಿ ಇಂಟಿಗ್ರೇಷನ್ ಮುಗಿದೋಗುತ್ತೆ. ಏನು ಮಾಡೋದು ಇಲ್ಲಿ ನೋಡ್ಕೊಳ್ಳಿ, ಏನು ಮಾಡೋದು, ಎಫ್ ಸಿ ಆಫ್ ಯು ಇಸ್ ಈಕ್ವಲ್ ಟು ಇ ಪವರ್ ಎ ಜಾಗದಲ್ಲಿ ಮೈನಸ್ ಆಲ್ಫಾ ಪವರ್ ಮೈನಸ್ ಆಲ್ಫಾ ಎಕ್ಸ್ ಡಿವೈಡೆಡ್ ಬೈ ಮೈನಸ್ ಆಲ್ಫಾ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಜಾಗದಲ್ಲಿ ಯು ಯು ಸ್ಕ್ವೇರ್ ಎ ಜಾಗದಲ್ಲಿ ಮೈನಸ್ ಆಲ್ಫಾ ಕಾಸ್ ಯು ಎಕ್ಸ್ ಪ್ಲಸ್ ಬಿ ಜಾಗದಲ್ಲಿ ಯು ಸೈನ್ ಯು ಎಕ್ಸ್ ಇಮಿನ್ ಬಂದು ಜೀರೋ ಟು ಇನ್ಫಿನಿಟಿ. ಈಗ ನೋಡಿ, ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಮೈನಸ್ ಆಲ್ಫಾ ಹೋಲ್ ಸ್ಕ್ವೇರ್ ಅಂದರೆ ಬರೀ ಆಲ್ಫಾ ಸ್ಕ್ವೇರ್ ಒನ್ ಬೈ ಆಲ್ಫಾ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಬೇರೆದನ್ನ ಹಂಗೆ ಬರ್ಕೊಳ್ಳಿ, ಇಪ್ಪತ್ತು ಮೈನಸ್ ಆಲ್ಫಾ ಎಕ್ಸ್ ಮೈನಸ್ ಆಲ್ಫಾ ಕಾಸ್ ಯು ಎಕ್ಸ್ ಪ್ಲಸ್ ಯು ಸೈನ್ ಯು ಎಕ್ಸ್ ಲಿಮಿಟ್ ಬಂದು ಜೀರೋ ಟು ಇನ್ಫಿನಿಟಿ. ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಒನ್ ಬೈ ಆಲ್ಫಾ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಈಗ ಇನ್ಫಿನಿಟಿ ಹಾಕಿದ್ರೆ ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ ಜೀರೋ, ಮೈನಸ್ ಜೀರೋ ಹಾಕಿದ್ರೆ ಇ ಪವರ್ ಜೀರೋ ಮೈನಸ್ ಆಲ್ಫಾ ಕಾ ಜೀರೋ ಪ್ಲಸ್ ಯು ಸೈನ್ ಜೀರೋ. ಇಲ್ಲೇನಾಗುತ್ತೆ, ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಆಲ್ಫಾ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಮೈನಸ್ ಇ ಪವರ್ ಜೀರೋ ಅಂದರೆ ಒನ್ ಮೈನಸ್ ಆಲ್ಫಾ ಕಾ ಜೀರೋ ಅಂದರೆ ಒನ್ ಪ್ಲಸ್ ಯು ಸೈನ್ ಜೀರೋ ಅಂದರೆ ಜೀರೋ. ನೋಡಿ, ಜೀರೋ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಲ್ಫಾ ಆಗುತ್ತೆ. ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಒನ್ ಬೈ ಆಲ್ಫಾ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಇಂಟು ಆಲ್ಫಾ. ಏನು ಬರುತ್ತೆ, ಎಫ್ ಸಿ ಆಫ್ ಯು ಅಂದರೆ ಆಲ್ಫಾ ಬೈ ಆಲ್ಫಾ ಸ್ಕ್ವೇರ್ ಸ್ಕ್ವೇರ್. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.